ಈ ಕಮಲದ ಹೂವನ್ನು ನೋಡ್ತಿದ್ದೀರಲ್ಲ, ಇದಕ್ಕೆ ಒಂದು ವಿಶೇಷತೆ ಇದೆ. ನೀರಿನ ಮಟ್ಟ ಎಷ್ಟೇ ಹೆಚ್ಚಾದರೂ ಈ ಹೂವು ಸದಾಕಾಲ ನೀರಿನ ಮೇಲೇನೆ ಇರುತ್ತೆ. ಇದಕ್ಕೆ ಕಾರಣ ಇದರ ಈ ಕಾಂಡ. ಯಾವಾಗೆಲ್ಲ ನೀರು ಹೆಚ್ಚಾಗುತ್ತೋ ಆಗೆಲ್ಲ ಈ ಕಾಂಡಾನೂ ಬೆಳೆಯುತ್ತೆ, ಮತ್ತೆ ಈ ಹೂವನ್ನ ನೀರಿನ ಮೇಲೇನೆ ಇರೋ ಹಾಗೆ ಮಾಡುತ್ತೆ. ಆದರೆ ನೀರಿನ ಮಟ್ಟ ಕಮ್ಮಿ ಆದಾಗ ಈ ಕಾಂಡ ಕಮ್ಮಿ ಆಗಲ್ಲ, ಮತ್ತೆ ಆಮೇಲೆ ತನ್ನ ಜೊತೆಗೇನೆ ಈ ಹೂವನ್ನು ನಾಶ ಮಾಡುತ್ತೆ. ಮನುಷ್ಯರಿಗೂ ಕೂಡ ಹೀಗೇ ಆಗತ್ತೆ. ಯಾವಾಗೆಲ್ಲ ಮನುಷ್ಯ ಶ್ರೀಮಂತನಾಗ್ತಾ ಹೋಗ್ತಾನೋ ಅದರ ಜೊತೆಗೆ ಅವನ ಜೀವನದ ಮಟ್ಟನೂ ಹೆಚ್ಚಾಗತ್ತೆ, ಅವನ ಆಸೆಗಳು ಅವನ ಅವಶ್ಯಕತೆಗಳು ಹೆಚ್ಚಾಗತ್ತೆ. ಆದರೆ ಯಾವಾಗ ಶ್ರೀಮಂತಿಕೆ ಇಳಿತಾ ಹೋಗುತ್ತೋ ಅವನ ಆಸೆಗಳು ಕಮ್ಮಿ ಆಗೋದೇ ಇಲ್ಲ. ಆಮೇಲೆ ಈ ಕಮಲದ ಹೂವಿನ ಥರ ಮನುಷ್ಯನೂ ಕುಸಿದು ಹೋಗ್ತಾನೆ. ಹಾಗಾದರೆ ಏನು ಮಾಡಬೇಕು? ಏನು ಮಾಡ್ತೀರಾ ಇಂಥ ಪರಿಸ್ಥಿತಿಯಲ್ಲಿ? ಜೀವನ ಬದಲಾಗಬಾರ್ದ? ಬದಲಾಗಲೇಬೇಕು. ಆದರೆ ಜೀವನ ಬದಲಾಗೋದರ ಜೊತೆ ಜೊತೆಗೆ ನಿಮ್ಮ ಆತ್ಮಶಕ್ತಿನೂ ಸದೃಢವಾಗಲಿ. ಸಂಕಟದ ಸಮಯ ಬಂದಾಗ ನೀವು ನಿಮ್ಮ ಜೀವನವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಅಭ್ಯಾಸ ಮಾಡಿ. ಯಾಕೆ ಅಂದರೆ ಜೀವನದಲ್ಲಿ ನೀರಿನ ಥರಾನೇ ಏರಿಳಿತಾನೂ ಇದ್ದೇ ಇರುತ್ತೆ. ಈಗ ನೀವೇ ನಿರ್ಧಾರ ಮಾಡ್ಕೋಬೇಕು ಇವೆರಡರ ಮಧ್ಯದ ಸ್ಥಿತಿಯಲ್ಲಿ ಹೇಗೆ ನಿಲ್ಲಬೇಕು ಅಂತ. ರಾಧೇ ರಾಧೇ.